ಪಕ್ಕದ ಮನೆಯಿಂದ ನಾವು ಬೈ ಸಾರನ್ನ ಬೇಯಿಸಿ ತಗೊಂಡು ಬಂದಿದ್ದೀವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈಗ 9:30 ಆಗಿದೆ. ಸೊ 9:30 ಆಗಿದ್ರೆ ತಿಂಡಿ ಎಲ್ಲ ಆಗಿದೆ. ತಿಂಡಿಗಿತ್ತು ಪಲಾವ್ ಆ್ಯಂಡ್ ಮೊಸರು ಬಜ್ಜಿ ಇತ್ತು. ಸೊ ತಿಂಡಿ ಆಗಿದೆ ಮನೆಯಲ್ಲಿ, ಎಲ್ಲರದ್ದು ಕೂಡ ತಿಂಡಿ ಆಗಿದೆ. ಆ್ಯಂಡ್ ಈಗ ಅಲ್ಲಿ ಪೂಜೆ ನಡೀತಾ ಇದೆ. ಸೊ ಇಲ್ಲಿ ಗಾಯತ್ರಕ್ಕ ಅವರು ಸಗಣಿ ಸಾರ್ಸೋಕ್ಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಮನೆ ಮುಂದೆ. ಟ್ಯೂಸ್ಡೇ ಪೂಜೆ ಇದೆಯಲ್ಲ, ಸೊ ಅದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗಾಯತ್ರಕ್ಕ. ಆಗಿದೆ ಟೈಮ್ 2:15. ಸೊ ಇಲ್ಲಿ ಪೂಜೆಗೆ ಎಲ್ಲ ಬೇಕಾದ ಚಕ್ಲಿ ಮಾಡ್ತಾರೆ. ಸೊ ಗೈಸ್, ಮಧ್ಯಾಹ್ನದ ಊಟಕ್ಕೆ ಪಕ್ಕದ ಮನೆಯಿಂದ ನಾವು ಸಾರನ್ನ ಬೇಯಿಸಿ ತಗೊಂಡು ಬಂದಿದ್ದೀವಿ ಇಲ್ಲಿಗೆ. ಯಾಕೆಂದ್ರೆ ತಗೊಂಡು ಹೋಗ್ತಾ ಇದ್ದೀವಿ, ಯಾಕೆ ಅಂದರೆ ನಮ್ಮನೆಯಲ್ಲಿ ಹೊಲೆ ತುಂಬ ಬ್ಯುಸಿ ಇತ್ತು. ಅಯ್ಯೋ ಅದಕ್ಕೆ, ಅಯ್ಯೋ ಏನು ಲಾಕ್ ಹಾಕಿರಲಿಲ್ಲ, ದೊಕ್ಕಿದ್ರೆ ಬರ್ತಿತ್ತು. ಈಗ ಟೈಮ್ ಆಗಿದೆ ಊಟದ ಟೈಮು. ಸೊ ಊಟ ಬಂದಿದೆ, ಅನ್ನ, ನುಗ್ಗೆಕಾಯಿ ಸಾರು, ಉಪ್ಪಿನಕಾಯಿ ಮತ್ತು ಬೋಂಡ. ಆ್ಯಂಡ್ ಇದೇ ಟೈಮ್ಗೆ ಗಾಡಿ ಕೂಡ ಬಂದಿದೆ. ಸ್ವಲ್ಪ ಇದಕ್ಕೆ ಪೂಜೆಗೆ ಏನೇನೆಲ್ಲ ಬೇಕಿತ್ತು ಅದೆಲ್ಲ ಸ್ವಲ್ಪ ತಂದಿದ್ದಾರೆ. ಸೊ ಅದನ್ನೆಲ್ಲ ರೂಪಕ್ಕ ನಿಧಾನಕ್ಕೆ ಒಂದೊಂದೇ ಒಳಗಿಡ್ತಾ ಇದ್ದಾರೆ. ಊಟ ಮಾಡಿ ಅಕ್ಕ ಮತ್ತೆ ಅನಿತಕ್ಕ ಕರ್ಜಿಕಾಯಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪೂಜೆಗೆ ಬಾದಾಮ್ ಪುರಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ಆ್ಯಂಡ್ ರೂಪಕ ಕೋಡ್ಬಳೆಗೆ ಹಿಟ್ ಕಳಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಏನೇನು ಸ್ವೀಟ್ ಮಾಡಿದ್ರಿ ಸ್ವಲ್ಪ ಹೇಳಿ ರೂಪಕ್ಕ ಅವ್ರೆ. ಬೆಳಿಗ್ಗೆಯಿಂದ ನಾವು ಚಕ್ಲಿ ಮಾಡಿದ್ವಿ, ಕರ್ಜಿಕಾಯಿ ಮಾಡಿದ್ವಿ, ಬಾದಾಮ್ ಪುರಿ ಮಾಡಿದ್ವಿ, ಇವಾಗ ಕೋಡ್ಬಳೆ. ಕೋಡ್ಬಳೆ ಇಷ್ಟು ತಯಾರಿ ಮಾಡಿದ್ದಾರೆ ಬೆಳಿಗ್ಗೆಯಿಂದ. ವೆಲ್ಕಮ್ 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 ಬೇಬಿ. ನಾಲ್ಕು ಸೇರ ಹತ್ತಿದ್ದಾರೆ ಅನ್ನ. ಸೊ ಈಗ ಬಾಳೆ ಕನ್ನಿಡಕ್ಕೆ ಇಲ್ಲೆಲ್ಲ ಡೆಕೋರೇಷನ್ ಮಾಡಿದ್ವಿ ನಾವು, ಕುಂದನ್ನೆಲ್ಲ ಅಂಟಿಸ್ಬಿಟ್ಟು ಇಷ್ಟು ಮಾಡಿದ್ದೀವಿ ಸಿಂಪಲ್ ಆಗಿ ಡಿಸೈನ್. ಸೊ ಗೈಸ್, ಇಲ್ಲಿ 9:45 ಆಗಿದೆ. ಇಲ್ಲಿ ನೆಕ್ಸ್ಟ್ ಟ್ಯೂಸ್ಡೇ ಪೂಜೆಗೆ ಇರೋದ್ರಿಂದ ಎಲ್ಲ ಮೆಹಂದಿ ಹಾಕಕ್ಕೆ ಕೂತಿದ್ದೀನಿ ನಾನಿಲ್ಲಿ.
ನನ್ನ ಫೇವ್ರೇಟ್ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ. 1 2 3 ಗುಂಡಕ್ಕ ಅಲ್ಲಿ 4 ಜನ. ಸೊ ಗಾಯ್ಸ್, ಈಗ ಪ್ರಿಯದರ್ಶಿನಿ ಅಕ್ಕಂಗೆ ಮೆಹಂದಿ ಹಾಕಿದ್ದಾಯ್ತು. ಸೊ ಇದಕ್ಕೆ ಈ ಮೆಹಂದಿ ಯೂಸ್ ಮಾಡಿದ್ದೀನಿ ನೋಡಿ, ಹೀಗೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಇದು ತುಂಬ ಸ್ಮೂತಾಗಿ ಬಂದಿದೆ ಆ್ಯಂಡ್ ಈಸಿ ಡಿಸೈನ್ ಹಾಕಿದ್ದೀನಿ ಇಲ್ಲೊಂದು. ಸೊ ಗೈಸ್, ಎಲ್ಲರಿಗೂ ಮೆಹಂದಿ ಹಾಕಿದ್ದ, ಎಲ್ಲರಿಗೂ ಹಾಕಿಲ್ಲ, ಇಬ್ರಿಗೆ ಮೆಹಂದಿ ಹಾಕಿದ್ದಾಯಿತು. ಸೊ ಆ್ಯಂಡ್ ಊಟ ಎಲ್ಲ ಆಯಿತು, ಈಗ ಎಲ್ಲ ಮಲ್ಕೋ ಟೈಮ್, ಎಲ್ಲರೂ ಎಷ್ಟೊಂದು ಜನ ಮಲಗಿದ್ದಾರೆ. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೇನಿದ್ರೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನೀವು ಬ್ಲಾಗ್ ಹೇಗನ್ನಿಸ್ತು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ನೀವೇನಂತರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನ್ಯೂ ವೀಡಿಯೋದಲ್ಲಿ. ಸೊ ಅಲ್ಲಿ ತನಕ ಬಾಯ್ ಬಾಯ್.